ಹದಿನೇಳು ಹದಿನೆಂಟರಿಂದ 23-24 ವರ್ಷ, ಈ ವರ್ಷಗಳಿಗೆ ನಾವು ಕಂಪೇರ್ ಮಾಡಿದರೆ ನಮಗೆ ಪ್ರೊಟೆಕ್ಟೆಡ್ ರೆವಿನ್ಯೂ 492,000 crore-292,000 crore, ಆ್ಯಕ್ಚುವಲ್ ಆಗಿ ನಮಗೆ ಬಂದಿದ್ದು 326,764 crore. ಶಾರ್ಟ್ ಫಾಲ್ ಇಷ್ಟಾಗಿದೆ. ಕಾಂಪನ್ಸೇಷನ್ ಬಂದಿದ್ದು 106,258 crore. ಕೋತ ಎಷ್ಟಪ್ಪ ಅಂದರೆ 59,274 crore. ನಾವು ಹೇಳ್ತಾ ಇರತಕ್ಕಂಥದ್ದು ಕರ್ನಾಟಕಕ್ಕೆ ಕೇಂದ್ರದಿಂದ ಬರಬೇಕಾದಂತಹ ನಮ್ಮ ಪಾಲು ಸರಿಯಾಗಿ ಬರ್ತಾ ಇಲ್ಲ. ನೀವು ಕೇಳ್ತೀರಿ, ಹೇಗೆ ಸ್ವಾಮಿ ಹೇಳ್ತೀರಾ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಅಂತ. ಅವ್ರು ನೋಡಿದರೆ ಹೇಳ್ತಾ ಇದ್ದಾರೆ ಏನು ಬರಬೇಕು ಎಲ್ಲ ಕೊಡ್ತಾ ಇದ್ದೀವಿ ಅಂತ, ನೀವು ಬರೀ ಇದೇ ಹೇಳ್ತೀರಿ ಅಂತ. ಈಗ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ತೆರಿಗೆ ವ್ಯವಸ್ಥೆ ಅಂದರೆ GST. GST ಜಾರಿಯಾಗೋದಕ್ಕೆ ಮೊದಲು ಮೌಲ್ಯವರ್ಧಿತ ತೆರಿಗೆ ಅಂತ ಇತ್ತು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ವ್ಯಾಟ್ ಟ್ಯಾಕ್ಸ್ ಇತ್ತು. ವ್ಯಾಟ್ ಟ್ಯಾಕ್ಸ್ ಇದ್ದಾಗ ವ್ಯಾಟ್ ಎಷ್ಟು ಹಾಕಬೇಕು, ಎಷ್ಟು ಕಮ್ಮಿ ಮಾಡಬೇಕು, ಎಲ್ಲ ಸ್ವಾಯತ್ತತೆ ನಮ್ಮ ರಾಜ್ಯಕ್ಕೆ ಇರ್ತಾ ಇತ್ತು. ಆದರೆ GST ಬಂದ ಮೇಲೆ ನಮಗೆ ಸ್ವಾಯತ್ತತೆ ಇಲ್ಲ, ನಾವು GST ಕೌನ್ಸಿಲಲ್ಲೇ ತೀರ್ಮಾನ ಮಾಡಬೇಕು. ಸ್ವಾಯತ್ತತೆ ಹೋಯಿತು, ಇರಲಿ. ವ್ಯಾಟ್ ಇದ್ದಾಗ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ನಮ್ಮದು ತೆರಿಗೆ ಬೆಳವಣಿಗೆ ಎಷ್ಟಪ್ಪ ಆಯಿತು ಅಂದರೆ 15% ಗ್ರೋತ್ ರೇಟ್ ಇತ್ತು. GST ಬರೋದಕ್ಕೆ ಮೊದಲು ಕರ್ನಾಟಕದಲ್ಲಿ ವ್ಯಾಟ್ ಟ್ಯಾಕ್ಸು ನಾವೇ ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ 15% ಟ್ಯಾಕ್ಸ್ ಗ್ರೋತ್ ಇರ್ತಾ ಇತ್ತು. ಸೊ ಪ್ರತಿ ವರ್ಷ ನಮ್ಮದು 15% ಟ್ಯಾಕ್ಸ್ ಬೆಳೀತಾ ಇತ್ತು. ಈಗ GST ಬಂದಿದೆ. GST ಬಂದಾಗ ನಮ್ಮಂಥ ರಾಜ್ಯಗಳಿಗೆ ಆತಂಕ ಇತ್ತು, ನಮ್ಮದು ತೆರಿಗೆ ಕಡಿಮೆ ಆಗುತ್ತೆ, ಅದಕ್ಕೆ ರಕ್ಷಣೆ ಕೊಡಬೇಕು ಅಂತ. ಸೊ ಆವಾಗ GST ಕೌನ್ಸಿಲಲ್ಲಿ ಪಾರ್ಲಿಮೆಂಟಲ್ಲೇ ಒಂದು ಆ್ಯಕ್ಟ್ ಆಯಿತು, ಯಾರಿಗೆ ತೆರಿಗೆ ಆದಾಯದಲ್ಲಿ ಕೋತ ಆಗುತ್ತೆ ಅವರಿಗೆ ನಾವು ರಕ್ಷಣೆಯನ್ನು ಕೊಡ್ತೇವೆ ಅಂತ. ಸೊ ಈ ರೋ ನೀವು ನೋಡಿದರೆ ಇದರಲ್ಲಿ ವರ್ಷದಿಂದ ವರ್ಷಕ್ಕೆ 14% ಗ್ರೋತ್ ರೇಟಲ್ಲಿ ಎಷ್ಟು ತೆರಿಗೆ ಕರ್ನಾಟಕಕ್ಕೆ ಬರಬೇಕಾಗ್ತಿತ್ತು ಅನ್ನೋ ಫಿಗರ್ಸು ಇಲ್ಲಿದೆ, ಆಯ್ತಾ? ಆದರೆ ಆಕ್ಚುವಲ್ ಆಗಿ ಬಂದಿದ್ದು ಎಷ್ಟು ಅನ್ನೋದು ಇಲ್ಲಿದೆ. ಉದಾಹರಣೆಗೆ 2019-20 ನಮಗೆ ಬರಬೇಕಾಗಿದ್ದು 61,044 crore, ಆಕ್ಚುವಲ್ ಆಗಿ ಬಂದಿದ್ದು 42,147 crore, ಕೋತ ಆಗಿದ್ದು ನಮಗೆ 18,897 crore ಕೋತ ಆಗಿತ್ತು. ಇದು ಶಾರ್ಟ್ ಫಾಲ್ ಅಂತಾರೆ GST ಅಲ್ಲಿ. ಪ್ರೊಟೆಕ್ಟೆಡ್ ರೆವಿನ್ಯೂಗೆ ಕಂಪೇರ್ ಮಾಡಿದಾಗ ಆಕ್ಚುವಲ್ ರೆವಿನ್ಯೂ ಅಲ್ಲಿ ಶಾರ್ಟ್ ಫಾಲ್ ಇಷ್ಟು ಅಂತ. ಆ ವರ್ಷ ನಮಗೆ 14,497 crore ಕಾಂಪನ್ಸೇಷನ್ ಬಂತು GST. ಆದರೆ ಬರ್ತಾ ಬರ್ತಾ ನೋಡಿ, ಈಗ 2023-24 ಟ್ಯಾಕ್ಸ್ ರೇಟು 14% ಅಲ್ಲಿ ಬೆಳೆದಿದ್ದರೆ ನಮಗೆ 103,106 crore ಬರಬೇಕಾಗಿತ್ತು ಟ್ಯಾಕ್ಸು. ಆದರೆ ಆ್ಯಕ್ಚುವಲ್ ಆಗಿ ಬಂದಿರೋದು 70,000 crore ಬಂದಿದೆ. ನಮಗೆ ನಷ್ಟ ಶಾರ್ಟ್ ಫಾಲ್ 34,570 crore, 1,000 crore ಆ ಕಡೆ ಈ ಕಡೆ ಅಂತ ತಿಳ್ಕೊಳ್ಳಿ, ಒಂದು 32-34,000 crore ನಮಗೆ ಕೋತ ಆಗಿದೆ. ಪರಿಹಾರ ಬಂದಿದೆ ಎಷ್ಟಪ್ಪ ಅಂದರೆ 1,191 crore. ಯಾಕೆಂದರೆ ಪರಿಹಾರ ಬಂದೇ ಮಾಡಿಬಿಟ್ಟಿದ್ದಾರೆ, ಈಗ ಪರಿಹಾರ ಬಂದ್ ಮಾಡಿಬಿಟ್ಟಿದ್ದಾರೆ ಈ ವರ್ಷ. ಇದು ಈ ವರ್ಷಕ್ಕೂ ಈ ವರ್ಷ ಬಂದಿದ್ದಾರೆ, ಈ ವರ್ಷದ್ದು ಆ್ಯಕ್ಚುಲಿ 0. ಇನ್ನು ನೆಕ್ಸ್ಟು ಈ 24-25 ನಮಗೆ ಯಾವುದೇ ಒಂದು ನಯ ಪೈಸಾನು ಪರಿಹಾರ ಬರೋದಿಲ್ಲ. ಸೊ ಇದರಿಂದ ನಮಗೆ ತೆರಿಗೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ನಮಗೆ ಇಷ್ಟು ಶಾರ್ಟ್ ಫಾಲು 34,35-36,37 crore ಒಂದೊಂದು ವರ್ಷಕ್ಕೆ ನಮಗೆ ಕಡಿಮೆ ಆಗ್ತಾ ಇದೆ. ಈ ವರ್ಷಗಳಿಗೆಲ್ಲ ನಾವು ಕಂಪೇರ್ ಮಾಡಿದರೆ, ಯಾವುದು 17-18 23-24 ವರ್ಷ, ಈ ವರ್ಷಗಳಿಗೆ ನಾವು ಕಂಪೇರ್ ಮಾಡಿದರೆ ನಮಗೆ ಪ್ರೊಟೆಕ್ಟೆಡ್ ರೆವಿನ್ಯೂ 492,296 crore, ಆ್ಯಕ್ಚುವಲ್ ಆಗಿ ನಮಗೆ ಬಂದಿದ್ದು 326,764 crore. ಶಾರ್ಟ್ ಫಾಲ್ ಇಷ್ಟಾಗಿದೆ. ಕಾಂಪನ್ಸೇಷನ್ ಬಂದಿದ್ದು 106,258 crore. ಈ ಶಾರ್ಟ್ ಫಾಲ್ಗೂ ನಮಗೆ ಬಂದಿದ್ದ ಕಾಂಪನ್ಸೇಷನ್ಗೂ
ಕೋತ ಎಷ್ಟಪ್ಪ ಅಂದ್ರೆ 59,274 crore. ಇಷ್ಟು ವರ್ಷಗಳಿಗೆ ನಮ್ಗೆ ಜಿ ಎಸ್ ಟಿ ಅಲ್ಲಿ ಕೋತ ಆಗಿದೆ. 59,274 crore ಇಷ್ಟು ವರ್ಷಗಳಿಗೆ. ಇನ್ನು ಮುಂದಿನ ವರ್ಷ ಪ್ರತಿ ವರ್ಷನೂ ಹೆಚ್ಚು ಕಮ್ಮಿ ನಮ್ಗೆ 30,000-32,000 crore ಪ್ರತಿ ವರ್ಷ ಕೋತ ಆಗುತ್ತೆ. ಯಾಕಂದ್ರೆ ಈಗ ಕಾಂಪನ್ಸೇಷನ್ ನಿಂತು ಹೋಗ್ಬಿಟ್ಟಿದೆ. ನಾವು ಮನವಿ ಮಾಡಿದ್ವಿ, ಹಿಂದೆ ಬಸವರಾಜ ಬೊಮ್ಮಾಯಿಯವರಿದ್ದಾಗಲೂ ಪತ್ರ ಬರೆದ್ರು, ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ, ನಾನು ಜಿ ಎಸ್ ಟಿ ಕೌನ್ಸಿಲ್ ಸದಸ್ಯನಾಗಿ ನಾನು ಮನವಿ ಮಾಡಿದ್ದೇನೆ, ಬೇರೆ ರಾಜ್ಯಗಳು ಮನವಿ ಮಾಡಿದ್ದಾರೆ ಈ ಜಿ ಎಸ್ ಟಿ ಕಾಂಪನ್ಸೇಷನ್ ಅನ್ನ ಮುಂದುವರಿಸಬೇಕು ಅಂತ. ಆದರೆ ಜಿ ಎಸ್ ಟಿ ಕೌನ್ಸಿಲ್ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಬಿಲ್ಕುಲ್ ಕಾಂಪನ್ಸೇಷನ್ ಮುಂದುವರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಪ್ರತಿ ವರ್ಷ ನಮಗೆ 30,000-35,000 crore ಪ್ರತಿ ವರ್ಷ ಜಿ ಎಸ್ ಟಿ ತೆರಿಗೆಯಲ್ಲಿ ನಮಗೆ ಕೋತ ಆಗುತ್ತೆ. ಇನ್ನು ಮುಂದೆ ಈ ವರ್ಷಗಳಿಗೆ ನಾವು ಲೆಕ್ಕ ಹಾಕಿದರೆ 59,274 crore ಆಲ್ರೆಡಿ ಕೋತ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.